ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಮೂರು ಸಾಕು. ಕಾರಿನಲ್ಲಿ ಸುತ್ತಾಡುತ್ತಲೇ ನಾಲ್ವರಿಂದ ಅತ್ಯಾಚಾರ. ಸುಮಾರು 6 ಗಂಟೆಗೆ ಯುವತಿ ನರಕಯಾತನೆ. 15 ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆ ಮಾಡಲಾಗಿದೆ. ಮಳೆ ಬಿಸಿಲು ಹಗಲು ರಾತ್ರಿ ಎನ್ನದೆ ಜನರ ಹೊಟ್ಟೆ ತುಂಬಿಸೋ ಫುಡ್ ಡೆಲಿವರಿ ಬಾಯ್ಗಳಿಗೆ ಬುಡಿ ರೌಡಿಗಳ ಕಾಟ ಶುರುವಾಗಿದೆ. ಕಾಲಿಗೆ ಬಿದ್ದರೂ ಬಿಡದೆ ಯುವಕನ ಬೈಕ್ ಕಿತ್ತುಕೊಂಡಿದ್ದಾರೆ. ಎಷ್ಟು ವರ್ಷದಿಂದ ಈ ನ್ಯೂಸ್ ನೋಡ್ತಾ ಇದ್ದೀನಿ, ಒಂದಿನೂ ಕ್ರೈಮ್ ಇಲ್ಲಿರೋ ನ್ಯೂಸೇ ಇಲ್ಲ. ಏನಾಗಿದೆ ನಮ್ಮ ಪಟ್ಟಣಕ್ಕೆ? ಅವನು ವೇಟ್ ಮಾಡಿ ಇವಳನ್ನ ಮರ್ತೋಗ್ಬಿಟ್ನಲ್ಲ. ಏನ್ ನೋಡ್ತಾವಳೆ ಬೇಬಿ? ಎಷ್ಟೊತ್ ವೇಟ್ ಮಾಡಿಸ್ತೀಯ ಕೋತಿ? ವೇಟ್ ಮಾಡಿದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಕಣೆ. ಈ ಡೈಲಾಗ್ ಎಲ್ಲ ಏನ್ ಕಮ್ಮಿ ಇಲ್ಲ. ನಿಜ ಆಗುತ್ತೆ. ಹಲೋ, ಎಲ್ಲಿದ್ಯೋ ಹೀರೋ? ದೇವಸ್ಥಾನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಾ? ಸರಿ, ಅಲ್ಲೇ ಇರು, ಬಂದೆ. ಬೇಗ ಬಾ. ಏ, ನಂಗೊಂದು ಡೌಟು. ಕಾಲೇಜಲ್ಲಿ ಇರೋ ನಾನು ಯಾರನ್ನೂ ಲವೇ ಮಾಡಲ್ಲ ಅಂತ ಬಿಲ್ಡಪ್ ಕೊಡ್ತಾ ಇದ್ದೆ. ನಾನು ಪ್ರಪೋಸ್ ಮಾಡಿದಾಗ ಹೆಂಗೆ ಒಪ್ಕೊಂಡೆ? ನಿಜ ಹೇಳ ಸುಳ್ಳು ಹೇಳ ಎರಡೂ ಹೇಳು. ಕ್ಲಾಸಲ್ಲಿ ಪ್ರತಿ ಸಲ ಬೆಲ್ ಹೊಡೆದಾಗ ಬಂದ್ ರಿಕ್ವೆಸ್ಟ್ ಮಾಡ್ತಿದ್ದಲ್ಲ, ಅದಕ್ಕೆ ಒಪ್ಕೊಂಡೆ. ಹೌದಾ? ಮತ್ತೆ ನಿಜ ಹೇಳು. ಈಗ ಹೇಳಿದ್ದೆ ನಿಜ. ಮತ್ತೆ ಸುಳ್ಳು? ನಿನ್ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಕುಳ್ಳುಗಿರೋ ಹುಡ್ಗಿರ್ಗೆ ಕೊಬ್ ಜಾಸ್ತಿ. ನಾವ್ ಎಷ್ಟ್ ಎತ್ತರ ಇದೀವಿ ಅನ್ನೋದ್ ಮುಖ್ಯ ಅಲ್ಲ, ಜೀವನದಲ್ಲಿ ಎಷ್ಟ್ ಎತ್ತರ ಬೆಳಿತೀವಿ ಅನ್ನೋದ್ ಮುಖ್ಯ. ಮಾತು ಜಾಸ್ತಿ. ಏನೋ? ಏನಿಲ್ಲ, ಪಂಚ್ ಚೆನ್ನಾಗಿದೆ ಅಂದೆ. ನೀನ್ ಯಾಕ್ ನನ್ನ ಲವ್ ಮಾಡ್ದೆ? ಅಷ್ಟಿಷ್ಟ ಅದ್ನ? ಹಂಗಲ್ಲ, ಏನಿಲ್ಲ. ಎಷ್ಟ್ ದಿನ ಅಂತ ನಾನು ಸಿಂಗಲ್ ಆಗಿರ್ಲಿ, ನೀನು ಹೆಂಗೋ ಖಾಲಿದೆ, ಅದಕ್ಕೆ ಪ್ರಪೋಸ್ ಮಾಡ್ದೆ. ಅಯ್ಯೋ ದೇವ್ರೆ, ತಮಾಷೆ ಮಾಡ್ದೆ. ಹೇ, ಏನ ಮಗ? ಎಲ್ಲೋ ಸಿಗೋದೇ ಅಲ್ಲ. ಆಡಿಷನ್ ಹೋಗೋದು ಹೋಯ್ತಾ ಇರ್ತೀಯ, ಡ್ರೀಮ್ ಮಾಡಿದ್ದು ಮರ್ತಿರ್ತೀಯ, ಇನ್ನೂ ಚಾನ್ಸ್ ಸಿಕ್ಕಿಲ್ವಾ ನಿಂಗೆ? ಆಡಿಷನ್ಗೆ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಆಯ್ತು. ಇಷ್ಟಪಟ್ಟಿದ್ದನ್ನು ಟ್ರೈ ಮಾಡಿಲ್ಲ ಅನ್ನೋ ನೋಗಿಂತ ಟ್ರೈ ಮಾಡಿಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಅನ್ನಿಸ್ತು. ಟ್ರೈ ಮಾಡೋದಾರೆ ಸಿಗೋದೆಲ್ಲ ಪ್ಲಸ್. ಟ್ರೈ ಮಾಡೋದ್ರಲ್ಲಿ ಏನೋ ತಪ್ಪಿದೆ ನನಗೆ. ಈ ಪ್ಲಸ್ಸು ಮೈನಸ್ ಎಲ್ಲ ಅರ್ಥ ಆಗಲ್ಲ. ಏನು ತಪ್ಪಿಲ್ಲ, ಅವ್ರವ್ರ ಪ್ಯಾಷನ್ ಅವ್ರವ್ರು ಟ್ರೈ ಮಾಡ್ಕೊಳ್ಳಿ. ಬಾ ಹೋಗೋಣ. ಎಲ್ಲಿಗೆ? ರಿಷಿ ಪಾರ್ಕ್ ಹತ್ರ ವೆಯ್ಟ್ ಮಾಡ್ತವನೆ. ಅವನು ಅವ್ರ ಡೋಸ್ ಜೊತೆ ಇರ್ತಾನೆ. ಅಲ್ಲಿ ನಾವೋಗಿ ಏನು ಮಾಡೋದು? ಬಾ, ಹೇಳ್ತೀನಿ. ಎಲ್ಲಿಗೋ? ಲಾಂಗ್ ಡ್ರೈವ್ ಹೋಗೋಣ ಅಂತ. ಏನ್ ಸಡನ್ ಆಗಿ? ಫ್ರೀ ಆಗೇ ಇದೀವಲ್ಲ ಅದಕ್ಕೆ. ನಾನ್ ಫ್ರೀ ಆಗೇ ಇದ್ದೀನಿ, ಆದ್ರೆ ಲಾಂಗ್ ಡ್ರೈವ್ ಬರೋಷ್ಟು ಫ್ರೀ ಆಗಿಲ್ಲ. ಏನೋ ನೀನ್ ಕರಿತಾ ಇದೀಯ ಅಂತ ಬರ್ತಾ ಇದ್ದೀನಿ. ಇವಂದ್ ಯಾವಾಗ್ಲೂ ಇದ್ದಿದ್ದೆ. ಕೊಡು, ಬಾರೋ, ಹೋಗೋಣ. ಬಾರೋ ಸ್ವಲ್ಪ ಹೊತ್ತು. ಹಾಯ್, ಬಾರ ಹೋಗೋಣ. ಇರೋ, ಫ್ಯೂಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ನಾಳೆ ಕಂಟಿನ್ಯೂ ಮಾಡ್ಕೊಳ್ಳಿ. ಆಗಲ್ಲ. ಹೌದು, ನೀನಿನ್ನೂ ಯಾರನ್ನು ಲವ್ ಮಾಡಿಲ್ವಾ? ಲವ್ವಾ? ಮಾಡ್ತಾ ಇದ್ದೀನಿ. ನಾನು ಕಲಾ ಪ್ರೇಮಿ, ಇವನು ಕಲಾ ಆಂಟಿ ಪ್ರೇಮಿ. ಹುಡುಗಿನ ಏನು ಗುರು, ಯಾರು ಬೇಕಾದರೂ ಪಟಾಯಿಸ್ತಾರೆ. ಆಂಟಿನ ಪಟಾಯಿಸೋರಿಗೆ ಒಂದು ರೇಂಜ್ ಇರುತ್ತೆ. ಅಂಕಲ್ಗೆ ಗೊತ್ತಾದ್ರೆ ಅವ್ರ ಕೈಯಲ್ಲಿ ಲಾಂಗ್ ಇರುತ್ತೆ. ಬಾರ, ಸ್ವಲ್ಪ ಕೂತ್ಕೊಳ್ಳು. ಇವಾಗ ನಾನು ಸಿಂಗಲ್ ಅಂದ್ರೆ ನಿನ್ನ ತಂಗಿ ನಂಬರ್ ಕೊಡ್ತೀಯಾ?
ಬಾ, ಒಳ್ಳೆ ಮುಹೂರ್ತ ನೋಡಿ ಮದ್ವೆನೆ ಮಾಡಿಸ್ಬಿಡ್ತೀನಿ. ಬಾ ಹೋಗೋಣ. ಮುಖ ನೋಡು, ಹುಡುಗಿರ ಹತ್ರ ಮಾತಾಡು ಅಂದ್ರೆ ಓಡೋಗ್ತೀಯ ಮದ್ವೆ ಅಂತೆ. ಇನ್ಸಲ್ಟ್ ಮಾಡ್ತಾಳ್ಕಣ. ನಮ್ಮ ಹುಡುಗ ಹುಡುಗಿ ವಿಷಯದಲ್ಲಿ ಮಾತ್ರ ಬೇಕು, ಬೇರೆ ವಿಷಯದಲ್ಲಿ ಗೊತ್ತಲ್ವಾ? ಗೊತ್ತು. ಸರಿ ಸರಿ, ಟೈಮ್ ಆಯ್ತು. ಬಾಯ್ ಬಾಯ್. ಸರಿ, ಇವತ್ತು ನೈಟ್ ಲಾಂಗ್ ಡ್ರೈವ್ ಹೋಗೋಣ ಬಾ. ಸರಿ, ಮತ್ತೆ ನಡೀರಿ, ಬೇಗ ಹೋಗೋಣ. ಲಾಂಗ್ ಡ್ರೈವ್ ಹೋಗೋಣ ಅಂದಲ್ಲ, ಎಲ್ಗೋ? ಅವನಿಗೆ ಗೊತ್ತಿದ್ರೆ ಅಲ್ವಾ ನಿಮ್ಗೆ ಹೇಳಕ್ಕೆ. ಹಿಂದೆ ಒಳ್ಳೆ ಹೋಟ್ಲ್ ಇದೆ, ಬಾ ಬ್ಯಾಟಿಂಗ್ ಮಾಡೋಣ. ಬಿರಿಯಾನಿ ಅಂಗಡಿಗ? ಬಿರಿಯಾನಿ ಅಂಗಡಿಯಲ್ಲಿ ಒಳ್ಳೆ ಬಿಸ್ನೆಸ್ಸು. ಲೋ ಮಚ್ಚ, ಜೀವನದಲ್ಲಿ ಕಷ್ಟನೇ ಪಡಬಾರ್ದು, ಕುಂತಿ ಜಾಗದಲ್ಲಿ ದುಡ್ಡು ಮಾಡಬೇಕು. ಯಾವ್ದಾನ ಐಡಿಯಾ ಇದ್ರೆ ಹೇಳು. ಕುಂತಿರೋ ಜಾಗದಲ್ಲಿ ದುಡ್ಡು ಮಾಡಬೇಕಾ? ಒಂದು ಭಿಕ್ಷೆ ಬೇಡು ಇಲ್ವಾ? ಜಿಮ್ಮಿ ಸರ್ಕಲಲ್ಲಿ ಹಿಂಗೆ ದುಡ್ಡು ಹಾಕು, ಹಿಂಗೆ ಡಬಲ್ ಬರುತ್ತೆ, ತೊಳ್ ಬರುತ್ತೆ. ಕುತ್ಕೊಂಡಿರೋ ಜಾಗದಲ್ಲಿ ದುಡ್ಡು ಮಾಡಬೇಕಂದ್ರೆ ತರ್ಡೇ ಬರೋದು, ಮುಚ್ಕೊಂಡು ಕೆಲ್ಸಕ್ಕೆ ಹೋಗಲ್ಲಿ. ಪ್ರಿಂಟ್ ಮಾಡಿರೋ ಪೇಪರ್ಗೆ ಅದೆಷ್ಟು ಬೆಲೆ ಗುರು? ದುನಿಯಾನೇ ಅದ್ರ ಕಂಟ್ರೋಲಲ್ಲಿ ಇಟ್ಕೊಳೋ ಅಷ್ಟು. ಏನಾಯ್ತು? ಯಾರು ನಿಂತಿದ್ರು? ಯಾರು? ಅವನೇ ಕಣ ಅಡ್ಡ ಬಂದಿತ್ತು. ಯಾರು ಸರ್ ನೀವು? ನಾನು ಗೊತ್ತಿಲ್ವಾ, ವರ್ಲ್ಡ್ ಫೇಮಸ್. ಮೇಕಪ್ ಹಿಂದೆ ಇರೋದು ಯಾರು? ವಿದೂಷಕ. ಏನು ಭಯ ಪಡ್ತಾ ಇದೀಯಾ? ಇಲ್ವಲ್ಲ, ಭಯ ಬಿದ್ರ ಇಲ್ವಲ್ಲ. ಸುಮ್ಮನೆ ಇರೋ ಸೈಕೋ ಇದ್ದಂಗೆ ಅವನೇ. ಏನ್ ನಡೀತಾ ಇದೆ ನಮ್ಮ ಸಮಾಜದಲ್ಲಿ? ಸರ್, ಬಿಟ್ರೆ ತಿಳ್ಕೊಂಡ್ ಬರ್ತೀವಿ, ಬಿಡ್ತೀರಾ? ಬೇಡ, ನಾನೇ ಹೇಳ್ತೀನಿ, ತಿಳ್ಕೋ. ವೇಸ್ಟ್ ಫೆಲೋ, ರೇಪು, ಚೈಲ್ಡ್ ರೇಪು, ಚಿಕ್ಕ ಮಕ್ಕಳು ಅಂತಾನೂ ನೋಡ್ದಿರೋ ರೇಪ್ ಮಾಡೋ ಅಲ್ಕಗಳು, ಮರ್ಡ್ರು, ಸ್ಕ್ಯಾಮು, ದರೋಡೆ, ಇನ್ನು ಸುಮಾರು. ನಮ್ಮ ದೇಶದ ಪ್ರಜೆಗಳೆಲ್ಲ ಹಿಂಗೆಲ್ಲ ಆಗಲಿ ಅಂತಾನ ನಮ್ಮ ಹಿರಿಯರು ನಮಗೆ ಫ್ರೀಡಮ್ ಕೊಡ್ಸಿರೋದು, ಅಥವಾ ಹಿಂಗೆಲ್ಲ ಮಾಡಲಿ ಅಂತಾನ ಆರ್ಮಿ ಪೊಲೀಸ್ ಎಲ್ಲ ಶ್ರಮ ಬೀಳ್ತಾ ಇರೋದು? ಖಂಡಿತ ಇಲ್ಲ ಸರ್, ಇದೆಲ್ಲ ಮಾಡಲಿ ಅಂತೆಲ್ಲ ಪೊಲೀಸವರು ಆರ್ಮಿಯವರು ಶ್ರಮ ಪಡ್ತಿರೋದು, ಮತ್ತೆ ನಮ್ಮ ಹಿರಿಯರು ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ದು. ಇದ್ಯಾವುದನ್ನು ನಾವು ಮಾಡಿಲ್ವಲ್ಲ, ಮತ್ತೆ ಯಾಕೆ ನಮ್ಮನ್ನ ಇಟ್ಕೊಂಡಿದ್ದೀರಾ? ಮಾಡ್ದವ್ರನ್ನ ಇಟ್ಕೊಂಡು ಕೇಳಿ. ಯುವಕರು ಪ್ರಶ್ನೆ ಮಾಡಬೇಕು, ನೋಡಿದ್ರು ನೋಡ್ದಿರಂಗೆ ಓಡಾಡ್ಕೊಂಡಿರೋದಲ್ಲ. ನಿಮ್ಗೆ ಸರ್ ಏಜು? ಮುಚ್ಕೊಂಡು ನಾನು ಹೇಳಿದ್ ಕೇಳೋ. ನಮ್ಗನ್ಸಿದ್ ನಾವ್ ಹೇಳ್ತೀವಿ. ಹೇಳ್ರು. ಹುಡುಗಿರು ದೇರೆಯವಾಗ ಓಡಾಡಂಗಿಲ್ಲ, ಯಾಕೆ? ರೇಪ್ ಮಾಡೋ ಕೊಚ್ಚಣ ನನ್ನ ಮಕ್ಕಳಿಂದ. ಈ ನಡುವೆ ಚಿಕ್ಕ ಮಕ್ಕಳನ್ನ ಬಿಡಲ್ಲ ಅಂತಾರೆ. ಅಂತವ್ರನ್ನ ಜೈಲಲ್ಲಿ ಹಾಕ್ತಾರೆ, ಊಟ ಬೇರೆ ವೇಸ್ಟ್. ಏನಾ? ಹ್ಮ್, ಇರೋದೊಂದು ಜೀವನ, ಖುಷಿ ಖುಷಿಯಾಗಿರೋದ್ ಬಿಟ್ಬಿಟ್ಟು ಕೊಲೆಗಳು ಮಾಡ್ಕೊಂಡ್ ಸಾಯ್ತಾರೆ. ದುಡ್ಡು ದುಡ್ಡು ಮಾಡ್ತೀರಾ? ಫುಡ್ ಡೆಲಿವರಿ ಮಾಡೋರ ಹತ್ರ ರಾಬರಿ ಮಾಡೋದು? ಪ್ರಶ್ನೆ ಮಾಡು ಅಂತಾರೆ, ಮಾಡಿದ್ರೆ ಮಾಯಾಗೋಯ್ತಾರೆ. ಎದಾಳ ಮೇಲೆ ಜೋಕರ್ ಹೇಳ್ಗುರು. ನನ್ನ ಮಗನೇ ನೀನೇ ಜೋಕರ್ ಇದ್ದಾಗಿದೆಯಾ? ಜೋಕರ್ ಅಂತೆ ಮಲ್ಕೊಳಕ ಬಂದೆ ಲಾಂಗ್ ಡ್ರೈವ್ಗೆ. ಹಿಂಗಲ್ಲ ಕನ್ಸ್ ಬೀಳುತ್ತಾ,
ನನ್ನ ಮನಸ್ಸಲ್ಲಿರೋ ಪ್ರಶ್ನೆ ನನಗೆ ಕನಸಾಗಿ ಬಂದ್ಬಿಟ್ಟಿದೆ. ಒಂದೊಳ್ಳೆ ಆಡಕ್ಕೆ ಬರೋ.